हाय फ्रेंड्स नीवु इदे मोदल सारी नम्म वीडियोस ना नोड़ता इद्रे नम्म बिजनेस ऐडिया वीडियोन प्रतिदिन मिस मार्देने नोड़बेकु अंत इदीरा हागादरे नम्म यूट्यूब चैनल गे सब्सक्राइब आगि बेल आइकन अन्नु क्लिक माडि आल मेले ईगले सेलेक्ट माडि केलोंदु सारी सब्सक्राइब आगिर्तीरा बट बेल आइकन अन्नु क्लिक माडि आल मेले सेलेक्ट माडिरल्ल अदक्कोस्कर नानु हाकिरुवंत वीडियोस निमगे नोटिफिकेशन बरल्ल सो सब्सक्राइब आगि बेल आइकन अन्नु क्लिक माडि आल मेले ईगले सेलेक्ट माडि आग नानु माडिरुवंत प्रति बिजनेस ऐडिया वीडियोस प्रतिदिन मिस माड्दिने नीवु मनेयल्ले कुळितुकोंडु नोडिकोळ्ळबहुदु ಹಾಗೇನೇ ನಿಮಗೆ ಹೊಸ ಹೊಸ ಬಿಸ್ನೆಸ್ ಐಡಿಯಾಸ್ ಬೇಕು ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದೊಳ್ಳೆ ಬಿಸ್ನೆಸ್ ಐಡಿಯಾ ಬಗ್ಗೆ ತಿಳಿಸ್ಕೊಡ್ತೀನಿ ಕಡಿಮೆ ಬಂಡವಾಳದಲ್ಲಿ ಈ ಬಿಸ್ನೆಸ್ ನ ನೀವು ಮಾಡ್ಕೊಳ್ಳಬಹುದು ಫ್ರೆಂಡ್ಸ್ ಯಾವುದೇ ರೀತಿಯ ಶಾಪ್ ನ ಅವಶ್ಯಕತೆ ಇರಲ್ಲ ಮನೆಯಲ್ಲೇ ಇಟ್ಕೊಂಡು ಈ ಬಿಸ್ನೆಸ್ ನ ಮಾಡಿ ಹೆಚ್ಚಿನ ಆದಾಯನ ಗಳಿಸ್ಕೊಳ್ಳಬಹುದು ಮಾರ್ಕೆಟಿಂಗ್ ಮಾಡ್ಕೊಳ್ಳಕ್ಕೆ ತುಂಬಾನೇ ಈಜಿ ಆಗಿರುವಂತ ಬಿಸ್ನೆಸ್ ನಲ್ಲಿ ಈ ವ್ಯಾಪಾರ ಕೂಡ ಒಂದು ಈ ಪ್ರಾಡಕ್ಟ್ ನ ನೀವು ಮನೆಯಲ್ಲೇ ಇದ್ದು ತಯಾರಿಸಿ ಮಾರ್ಕೆಟ್ ಗಳಿಗೆ ಸೇಲ್ ಮಾಡ್ಕೊಂಡ್ರಿ ಅಂದ್ರೆ ಒಳ್ಳೆ ಆದಾಯನ ನಿಜವಾಗ್ಲೂ ಸಂಪಾದಿಸ್ಕೊಳ್ತೀರಾ ಈ ಪ್ರಾಡಕ್ಟ್ ಗೆ ಮಾರ್ಕೆಟ್ ನಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ ಫ್ರೆಂಡ್ಸ್ ಸೋ ನೀವು ಈ ಬಿಸ್ನೆಸ್ ಅನ್ನು ಕಡಿಮೆ ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹೈ ಪ್ರಾಫಿಟ್ ನ ಸಂಪಾದಿಸಿಕೊಳ್ಳಬಹುದು ಮಾರ್ಕೆಟ್ ಗಳಿಗೆ ಈ ಪ್ರಾಡಕ್ಟ್ ಅನ್ನು ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇರ್ತಾರೆ ಹಾಗಾಗಿ ನೀವು ಈ ಪ್ರಾಡಕ್ಟ್ ಅನ್ನು ನಿಮ್ಮ ಮನೆಯಲ್ಲೇ ಇದ್ದು ತಯಾರಿಸಿ ಮಾರ್ಕೆಟ್ ಗಳಿಗೆ ಸೇಲ್ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆ ಆದಾಯನ ಸಂಪಾದಿಸಿಕೊಳ್ಳುತ್ತೀರಾ ಈ ಬಿಸ್ನೆಸ್ ಯಾವುದು ಈ ಬಿಸ್ನೆಸ್ ನ ಹೇಗೆ ಸ್ಟಾರ್ಟ್ ಮಾಡೋದು ಈ ಬಿಸ್ನೆಸ್ ಮಾಡಕ್ಕೆ ಏನೆಲ್ಲ ಮಿಷನರಿ ಬೇಕು ಹಾಗೇನೇ ಈ ಬಿಸ್ನೆಸ್ ಮಾಡಕ್ಕೆ ಬೇಕಾಗುವಂತ ರಾ ಮೆಟೀರಿಯಲ್ ಏನು ನೆಕ್ಸ್ಟ್ ಈ ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಪ್ರಾಫಿಟ್ ಯಾವ ರೀತಿಯಲ್ಲಿರುತ್ತೆ ಹಾಗೇನೇ ಈ ಬಿಸ್ನೆಸ್ ಗೆ ಬೇಕಾಗುವಂತ ಲೈಸೆನ್ಸ್ ಯಾವುದು ಅನ್ನೋದೆಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೋ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಈ ಬಿಸ್ನೆಸ್ ಐಡಿಯಾ ನಿಮಗೆ ಅರ್ಥ ಆಗೋದಿಲ್ಲ ಸೋ ಫ್ರೆಂಡ್ಸ್ ಸ್ಕಿಪ್ ಮಾಡಬೇಡಿ ಓಕೆ ಫ್ರೆಂಡ್ಸ್ ಈ ಬಿಸ್ನೆಸ್ ಯಾವುದು ಅಂತ ನೋಡೋದಾದ್ರೆ ತುಪ್ಪದ ಬಿಸ್ನೆಸ್ ಅನೇಕ ಜನ ಭೋಜನ ಪ್ರಿಯರಿಗೆ ತುಪ್ಪ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ ಅವರು ಏನೇ ತಿಂದ್ರೂ ಅದಕ್ಕೆ ತುಪ್ಪನ ಆಡ್ ಮಾಡಿ ತಿಂತಾರೆ ಅದಿಲ್ಲ ಅಂದ್ರೆ ಅವರಿಗೆ ಊಟನೂ ಸೇರಲ್ಲ ಏನು ಸೇರಲ್ಲ ಪ್ರತಿ ಬ್ರೇಕ್ಫಾಸ್ಟ್ ಗಳಲ್ಲಿಯೂ ಟಿಫನ್ ಗಳಲ್ಲಿಯೂ ತುಪ್ಪನ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಸೋ ಇಂತವರು ಕೂಡ ತುಂಬಾ ಜನ ಇರ್ತಾರೆ ಫ್ರೆಂಡ್ಸ್ ಈ ತುಪ್ಪದ ಟೇಸ್ಟ್ ಮತ್ತು ಪರಿಮಳ ಮಾತ್ರ ಒಳ್ಳೆದಾಗಿರಲ್ಲ ಹೆಲ್ತ್ ಗೆ ಕೂಡ ತುಂಬಾನೇ ಒಳ್ಳೆದಿದು ಹಾಗಾಗಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲದೆ ವಿದೇಶಗಳಲ್ಲಿಯೂ ಇದಕ್ಕೆ ತುಂಬಾನೇ ಡಿಮ್ಯಾಂಡ್ ಇದೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಪ್ರತಿ ಫೇಮಸ್ ಸ್ವೀಟ್ ಗಳಲ್ಲಿಯೂ ಇದರ ಬಳಕೆ ಹೆಚ್ಚಾಗಿರುತ್ತೆ ಹಾಗಾಗಿ ಈ ತುಪ್ಪದ ವ್ಯಾಪಾರ ಒಳ್ಳೆ ಲಾಭದಾಯಕವಾಗಿದೆ ಇಷ್ಟು ಡಿಮ್ಯಾಂಡ್ ಇರುವಂತ ಈ ತುಪ್ಪದ ವ್ಯಾಪಾರನ ಮಾಡ್ಕೊಂಡು ನೀವನ್ನು ಒಳ್ಳೆ ಲಾಭನ ಗಳಿಸ್ಕೊಳ್ಳಬಹುದು ಫ್ರೆಂಡ್ಸ್ ಈ ತುಪ್ಪದ ವ್ಯಾಪಾರನ ಕಮರ್ಷಿಯಲ್ ಆಗಿ ಹೇಗೆ ಸ್ಟಾರ್ಟ್ ಮಾಡಬೇಕು ಹಾಗೇನೇ ಈ ಬಿಸ್ನೆಸ್ ಗೆ ಬೇಕಾಗುವಂತ ರಾ ಮೆಟೀರಿಯಲ್ ಏನು ಅಂತ ನೋಡೋದಾದ್ರೆ ಮಿಲ್ಕ್ ಬೇಕಾಗುತ್ತೆ ಸಿಂಗಲ್ ಬರ್ನ್ ಗ್ಯಾಸ್ ಸ್ಟೌ ಬೇಕಾಗುತ್ತೆ ಹಾಗೇನೇ ದೊಡ್ಡ ಬಾಂಡ್ಲಿ ಮತ್ತು ಮ್ಯಾನುವಲ್ ಸೀಲಿಂಗ್ ಮಿಷನ್ ಪ್ಯಾಕಿಂಗ್ ಕವರ್ಸ್ ಹಾಗೇನೇ ವೇಟಿಂಗ್ ಸ್ಕೇಲ್ ಮಿಷನ್ ಬೇಕಾಗುತ್ತೆ ಫ್ರೆಂಡ್ಸ್ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಒಂದು ಮಿಷನ್ ಬೇಕಾಗುತ್ತೆ ಆ ಮಿಷನ್ ಯಾವುದು ಅಂದ್ರೆ ಆಟೋಮ್ಯಾಟಿಕ್ ಅಥವಾ ಮ್ಯಾನುವಲ್ ಕ್ರೀಮ್ ಸೆಪರೇಟರ್ ಮೇಕಿಂಗ್ ಮಿಷನ್ ಈ ಮಿಷನ್ ನ ನೀವು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಏರಿಯಾ ರಿಕ್ವೈರ್ಡ್ ಅಂಡ್ ಮೆನು ಪವರ್ ಬಗ್ಗೆ ಹೇಳೋದಾದ್ರೆ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಸಪರೇಟ್ ಆಗಿ ಶಾಪ್ ನ ತಗೊಳ್ಬೇಕಂತ ಇಲ್ಲ ಈ ಬಿಸ್ನೆಸ್ ನ ನೀವು ಒಬ್ಬರೇನೆ ಈಸಿಯಾಗಿ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಇನ್ನ ನೀವು ಬ್ರ್ಯಾಂಡ್ ನೇಮ್ ನ ಇಟ್ಕೊಂಡು ಪ್ಯಾಕಿಂಗ್ ಕವರ್ಸ್ ನ ರೆಡಿ ಮಾಡ್ಕೊಳ್ಬಹುದು ಇದನ್ನ ಹೇಗೆ ಮಾಡೋದು ಅಂತ ನೋಡೋದಾದ್ರೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದು ಆಟೋಮ್ಯಾಟಿಕ್ ಕ್ರೀಮ್ ಸಪರೇಟೆಡ್ ಮೇಕಿಂಗ್ ಮಿಷನ್ ಈ ಮಿಷನ್ ನ ಕ್ವಾಲಿಟಿ ಗಂಟೆಗೆ ಹಾಲನ್ನ ಮತ್ತು ಬೆಣ್ಣೆನ ಸಪರೇಟ್ ಮಾಡುತ್ತೆ ಇದರಲ್ಲಿ ಎರಡು ರೀತಿಯ ಮಿಷನರಿಗಳು ಮಾರ್ಕೆಟ್ ಗಳಲ್ಲಿ ಅವೈಲೇಬಲ್ ಆಗಿರುತ್ತೆ ಫ್ರೆಂಡ್ಸ್ ಒಂದು ಮ್ಯಾನುವಲ್ ಕ್ರೀಮ್ ಸಪರೇಟೆಡ್ ಮೇಕಿಂಗ್ ಮಿಷನ್ ಇನ್ನು ಎರಡನೇದಾಗಿ ಆಟೋಮ್ಯಾಟಿಕ್ ಕ್ರೀಮ್ ಸಪರೇಟೆಡ್ ಮೇಕಿಂಗ್ ಮಿಷನ್ ಅಂತ ಗಂಟೆಗೆ 50-60 ಲೀಟರ್ ಹಾಲನ್ನು ಮತ್ತು ಬೆಣ್ಣೆನ ಸಪರೇಟ್ ಮಾಡುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಈ ರೀತಿಯಲ್ಲಿ ಹಾಲನ್ನು ಒಂದು ಟ್ಯಾಂಕ್ ಗೆ ಹಾಕಿಕೊಂಡ್ರೆ ಈ ಮಿಷನ್ ಹಾಲನ್ನು ಮತ್ತು ಬೆಣ್ಣೆನ ಸಪರೇಟ್ ಮಾಡುತ್ತೆ ಸೊ ನೀವು ಈ ಮಿಲ್ಕ್ ಅನ್ನು ರೈತರಿಂದ ಫ್ಯಾಟ್ ಹೆಚ್ಚಿರುವಂತದ್ದನ್ನು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಇದು ಆಟೋಮ್ಯಾಟಿಕ್ ಮಿಷನ್ ಫ್ರೆಂಡ್ಸ್ ಹಾಲನ್ನು ಟ್ಯಾಂಕ್ ಗೆ ಹಾಕಿ ಮಿಷನ್ ನ ಸೆಟ್ ಮಾಡಿ ಪವರ್ ಸಪ್ಲೈ ಕೊಟ್ಟರೆ ಸಾಕು ಒಂದು ಕಡೆ ಬೆಣ್ಣೆನ ತೆಗೆದಿರುವಂತ ಹಾಲು ಇನ್ನೊಂದು ಕಡೆ ಬೆಣ್ಣೆ ಹೊರಗೆ ಬರ್ತಾ ಇರುತ್ತೆ ಹೀಗೆ ಹೊರಗೆ ಬಂದಿರುವಂತಹ ಬೆಣ್ಣೆನ ಸಪರೇಟ್ ಮಾಡಿಕೊಂಡು ತುಪ್ಪನ ತಯಾರಿಸಿಕೊಳ್ಳಬಹುದು ಹೀಗೆ ತಯಾರಿಸಿದಂತಹ ತುಪ್ಪವನ್ನು ನಿಮ್ಮ ಸ್ವಂತ ಬ್ರ್ಯಾಂಡ್ ನೇಮ್ ನಲ್ಲಿ ಪ್ರಿಂಟ್ ಮಾಡಿರುವಂತಹ ಪ್ಯಾಕಿಂಗ್ ಕವರ್ಸ್ ಗಳಲ್ಲಿ ಪ್ಯಾಕ್ ಮಾಡಿಕೊಂಡು ಮಾರ್ಕೆಟಿಂಗ್ ನ ಮಾಡ್ಕೊಳ್ಬಹುದು ಅದೇ ಮ್ಯಾನುವಲ್ ಮಿಷನ್ ನಲ್ಲಿ ಆದ್ರೆ ನೀವೇ ಹ್ಯಾಂಡ್ ನಲ್ಲಿ ಹ್ಯಾಂಡಲ್ ನ ಪ್ರೆಸ್ ಮಾಡ್ತಾ ಇದ್ರೆ ಒಂದು ಕಡೆ ಬೆಣ್ಣೆನ ತೆಗೆದಿರುವಂತ ಹಾಲು ಇನ್ನೊಂದು ಕಡೆ ಬೆಣ್ಣೆ ಹೊರಗೆ ಬರ್ತಾ ಇರುತ್ತೆ ಈ ಮಿಷನ್ ಅನ್ನು ಮಹಿಳೆಯರು ಬೇಕಾದ್ರೂ ತುಂಬಾನೇ ಈಸಿಯಾಗಿ ಆಪರೇಟ್ ಮಾಡ್ಕೊಳ್ಬಹುದು ಹಾಗೇನೆ ಇದು ಒಳ್ಳೆ ಪ್ರಾಫಿಟೇಬಲ್ ಬಿಸ್ನೆಸ್ ಕೂಡ ಹೌದು ಫ್ರೆಂಡ್ಸ್ ಇದನ್ನ ಹಳ್ಳಿಗಳಲ್ಲಾಗಿರ್ಬೋದು ಸಿಟಿಗಳಲ್ಲಾಗಿರ್ಬೋದು ಎಲ್ಲಿ ಬೇಕಾದ್ರೂ ಈ ಬಿಸ್ನೆಸ್ ನ ಮಾಡ್ಕೊಳ್ಬಹುದು ನೀವು ಇಲ್ಲಿ ಉಳಿದಿರುವಂತಹ ಹಾಲನ್ನು ಟೀ ಶಾಪ್ ಗಳಿಗೆ ಸೇಲ್ ಮಾಡ್ಕೊಂಡು ಕೂಡ ಅದರಿಂದನೂ ಒಳ್ಳೆ ಆದಾಯನ ಗಳಿಸ್ಕೊಳ್ಬಹುದು ಫ್ರೆಂಡ್ಸ್ ಈ ಮಿಷನ್ ನ ಸಪ್ಲೈ ಮಾಡೋರ ಡೀಟೇಲ್ಸ್ ಅನ್ನು ಕೆಳಗಿರೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ನ ವಿಷಯಕ್ಕೆ ಬರೋದಾದ್ರೆ
ಮ್ಯಾನ್ಯುವಲ್ ಮಿಷನ್ನ ಕಾಸ್ಟ್ ಎಷ್ಟಾಗುತ್ತೆ ಅಂತ ನೋಡೋದಾದರೆ 5,500 ರೂಪಾಯಿ ಪ್ರೈಸ್ ರೇಂಜ್ನಲ್ಲಿ ಈ ಮಿಷನ್ ಸಿಗುತ್ತೆ. ಅದೇ ಆಟೋಮೆಟಿಕ್ ಮಿಷನ್ ಆದರೆ 13,800 ರೂಪಾಯಿ ಪ್ರೈಸ್ ರೇಂಜ್ನಲ್ಲಿ ಸಿಗುತ್ತೆ. ನಿಮಗೆ ಬೇಕಾಗಿರುವಂತಹ ಮಿಷನ್ನ ಹಾಗೂ ನಿಮಗೆ ಬೇಕಾಗಿರುವಂತಹ ಕ್ವಾಲಿಟಿಯ ಮೇಲೆ ಈ ಮಿಷನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆಯೇ ಸಿಂಗಲ್ ಬರ್ನ್ ಗ್ಯಾಸ್ ಸ್ಟೌವ್ ದರ 400 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ದೊಡ್ಡ ಬಾಂಡ್ಲಿಗೆ ಆದರೆ 400 ರೂಪಾಯಿ. ಫುಡ್ ಪ್ಯಾಕಿಂಗ್ ಕವರ್ಸ್ ದರ ಕೆಜಿಗೆ 175 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಮ್ಯಾನ್ಯುವಲ್ ಸೀಲಿಂಗ್ ಮಿಷನ್ ದರ 800 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ವೆಯ್ಟ್ ಮಾಡೋ ಮಿಷನ್ಗೆ ಆದರೆ 1,200 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ಗೆ ಇತರ ಖರ್ಚಿಗೆ ಅಂತ 1,000 ರೂಪಾಯಿ ತೆಗೆದ್ರೂ ಟೋಟಲ್ ಆಗಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ 10,000 ವರೆಗೆ ಖರ್ಚಾಗುತ್ತೆ. ಫ್ರೆಂಡ್ಸ್, ನಿಮ್ಮ ಹತ್ರ ಕೇವಲ 10,000 ಇದ್ದರೆ ಈ ಬಿಸ್ನೆಸ್ನ ಮಾಡ್ಕೊಳ್ಬೋದು ನೋಡಿ. ಈಗ ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ವಿಷಯಕ್ಕೆ ಬರೋದಾದರೆ, ಎಕ್ಸಾಂಪಲ್ ಆಗಿ 1 ಲೀಟರ್ ಹಾಲನ್ನು 50 ರೂಪಾಯಿಗೆ ಪರ್ಚೇಸ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. 100 ಲೀಟರ್ ಹಾಲಿಗೆ ಆದರೆ 5,000 ರೂಪಾಯಿವರೆಗೆ ಖರ್ಚಾಗುತ್ತೆ. 100 ಲೀಟರ್ ಹಾಲಿನಲ್ಲಿ 6.5 ಕೆಜಿವರೆಗೆ ಬೆಣ್ಣೆಯನ್ನು ತಯಾರಿಸ್ಕೊಳ್ಬೋದು. 6.5 ಕೆಜಿಯ ಬೆಣ್ಣೆನ ಕರಗಿಸಿದರೆ 5.2 ಕೆಜಿ ತುಪ್ಪ ತಯಾರಾಗುತ್ತೆ. ಫ್ರೆಂಡ್ಸ್, ಮಾರ್ಕೆಟ್ಗಳಲ್ಲಿ 1 ಕೆಜಿ ತುಪ್ಪವನ್ನು 400 ರೂಪಾಯಿವರೆಗೆ ಸೇಲ್ ಮಾಡ್ತಾರೆ. ಅಂದರೆ 5.2 ಕೆಜಿ ತುಪ್ಪದ ಮೇಲೆ ನಿಮಗೆ 2,000 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ನೀವು ಆಟೋಮೆಟಿಕ್ ಮಿಷನ್ನ ತಗೊಂಡ್ರೆ 2,000 ರೂಪಾಯಿ ಪ್ರಾಫಿಟ್ನ ಗಳಿಸ್ಕೊಳ್ಬೋದು. ಅದೇ ಮ್ಯಾನ್ಯುವಲ್ ಮಿಷನ್ ಆದರೆ 2 ಗಂಟೆಗೆ 2,000 ರೂಪಾಯಿ ಆದಾಯನ ಸಂಪಾದಿಸ್ಕೊಳ್ಬೋದು. ಫ್ಯಾಟ್ನ ತೆಗೆದಾಗ ಉಳಿಯೋ ಹಾಲನ್ನು ಸೇಲ್ ಮಾಡಿಕೊಂಡ್ರೆ ನೀವು ಹಾಕಿಕೊಂಡಿರುವಂಥ ಇನ್ವೆಸ್ಟ್ಮೆಂಟ್ ಕೂಡ ಸಿಗುತ್ತೆ. ಹೀಗೆ ತಿಂಗಳಿಗೆ ಈ ಮಿಷನಿಂದ 75,000 ವರೆಗೆ ಸಂಪಾದಿಸ್ಕೊಳ್ಬೋದು. ಇನ್ನು ಫ್ರೆಂಡ್ಸ್, ಲೈಸೆನ್ಸ್ ವಿಷಯಕ್ಕೆ ಬರೋದಾದರೆ ಫುಡ್ ಅಥಾರಿಟಿ ಪರ್ಮಿಷನ್ ಬೇಕಾಗುತ್ತೆ, ಟ್ರೇಡ್ ಮಾರ್ಕ್ ಲೈಸೆನ್ಸ್ ತಗೋಬೇಕಾಗುತ್ತೆ, ನಂತರ GST ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಫ್ರೆಂಡ್ಸ್, ಈ ಬಿಸ್ನೆಸ್ನಲ್ಲಿ ಮಾರ್ಕೆಟಿಂಗ್ ವಿಷಯಕ್ಕೆ ಬರೋದಾದರೆ, ನೀವು ತಯಾರಿಸಿದಂತಹ ತುಪ್ಪನ ನಿಮ್ಮ ಸುತ್ತಮುತ್ತಲಿನಲ್ಲಿರುವಂತಹ ಮನೆಗಳಿಗೆ, ಹೋಟೆಲ್ಸ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ, ಸೂಪರ್ ಮಾರ್ಕೆಟ್ಗಳಿಗೆ, ಸ್ವೀಟ್ ಶಾಪ್ಗಳಿಗೆ, ಹೀಗೆ ಅನೇಕ ಶಾಪ್ಗಳಿಗೆ ಸೇಲ್ ಮಾಡಿಕೊಂಡು ಒಳ್ಳೆ ಲಾಭನ ಗಳಿಸ್ಕೊಳ್ಳಿ. ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ನ್ಯಾಪ್ಡೀಲ್ ಅಂತ ಆನ್ಲೈನ್ ವೆಬ್ಸೈಟ್ನ ಜೊತೆಗೆ ಇಂಡಿಯಾ ಮಾರ್ಟ್, ಅಲಿಬಾಬಾ, ಟ್ರೇಡ್ ಇಂಡಿಯನ್ ಅಂತ ಇ ಕಾಮರ್ಸ್ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದರಿಂದ ನೀವು ತಯಾರಿಸಿದಂತಹ ಪ್ರಾಡಕ್ಟ್ ಹೆಚ್ಚು ಮೊತ್ತದಲ್ಲಿ ಸೇಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಫ್ರೆಂಡ್ಸ್, ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಈ ಬಿಸ್ನೆಸ್ನ ಮಾಡಿರುವಂಥವರ ಸಲಹೆನ ಪಡ್ಕೊಂಡ್ರೆ ಒಳ್ಳೆಯದು. ಅವರೊಂದಿಗೆ ಮಾತಾಡಿ ಟ್ರೈನಿಂಗ್ನ ತಗೊಂಡ ಮೇಲೆ ಈ ಬಿಸ್ನೆಸ್ನ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು ಈ ಬಿಸ್ನೆಸ್ಗೆ ಸಂಬಂಧಿಸಿದ ಮಾಹಿತಿ. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಸ್ಗಳಿವೆ, ಅವುಗಳನ್ನು ನೋಡಿ ಅದರಲ್ಲಿ ಯಾವುದಾದ್ರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಈಗಲೇ ಸೆಲೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು.